ನಮಸ್ಕಾರ ವೀಕ್ಷಕರೇ, ಕರುಳಿಗೆ ಕೊರಳು ಎನ್ನುವ ಈ ವಿಶೇಷ ಕ್ರೈಮ್ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ನವಲಗುಂದ ತಾಲೂಕು ಮೊರಬ ಅಂತ ಹೇಳಿ ಒಂದು ಗ್ರಾಮ ಇದೆ. ಅಲ್ಲಿ ಒಂದು ದುರ್ಘಟನೆ ನಡೀತದೆ. ಸಾವಿತ್ರಿ ಸರ್ಕಾರ ಅಂತ ಹೇಳಿ ತಾಯಿ, 32 ವರ್ಷದಾಕೆ, ಮಗಳು ಸುಮಾ ಅಂತ ಹೇಳಿ, ಹಾಗೆ ದರ್ಶನ್ ಅಂತ ಹೇಳಿ 4 ವರ್ಷದ ಮಗ, ಒಂದು 5 ವರ್ಷದ ಹೆಣ್ಣು ಮಗಳು, ಹಾಗೆ 4 ವರ್ಷದ ಮಗ, ಇಬ್ಬರನ್ನ ಕತ್ತು ಹಿಸುಕಿ ಕೊಲೆ ಮಾಡ್ತಾರೆ. ನಂತರ ತಾನು ಕೂಡ ನೇರಣಿಗೆ ಶರಣಾಗ್ತಾಳೆ. ಏನಂತ ಪರಿಸ್ಥಿತಿ ಬಂದಿತ್ತು ಇಲ್ಲಿ ಹೇಳ್ತಾರಲ್ಲ, ಕರುಳಿನ ಕುಡಿಗಳನ್ನ ಚಿವುಟಿ ತಾನು ಕೂಡ ನೇಣಿಗೆ ಶರಣಾದರು. ಅಂದ್ರೆ ಇಲ್ಲಿ ಕರುಳಿಗೆ ಕೊರಳನ್ನ ಕೊಟ್ಟಿದ್ದಾಳೆ. ಅಂತದ್ದು ಏನ್ ಪರಿಸ್ಥಿತಿ ಬಂದಿತ್ತು, ಗ್ರಾಮದವರೆಲ್ಲ ಮರುಗ್ತಾ ಇದ್ರು. ನವಲಗುಂದ ಠಾಣೆಯ ಪೊಲೀಸರು ಬಂದರು, ತನಿಖೆ ಮಾಡಿದ್ರು, ಹಾಗೆ ಅಲ್ಲಿ ಅದು ಫೋರೆನ್ಸಿಕ್ ಇದಕ್ಕೆ ಕಳಿಸಿದ್ದಾರೆ. ಯಾಕೆ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಸಿ ಕೆಲವೊಂದು ಆಯಾಮಗಳಲ್ಲಿ, ಅಂದರೆ ಆಕೆನೇ ಕತ್ತಿಸ್ಕಿಲ್ಲ, ಫಿಂಗರ್ ಪ್ರಿಂಟ್ಸ್ ಅವು ಇವು 108 ಇರ್ತವೆ, ಕಳಿಸಿದ್ಮೇಲೆ ನಿನ್ನೆ ಆಕೆಯ ಮನೆಯವರು ಒಂದು ದೂರನ್ನು ಕೊಡ್ತಾರೆ. ದೂರನ್ನು ಕೊಟ್ಟಮೇಲೆ ಅದರಲ್ಲಿ 498A ಅಂತ ಹಾಕಿದ್ದಾರೆ, ಅಂದರೆ ವರದಕ್ಷಿಣೆ ಕಿರುಕುಳ. ಹಾಗೆ 306 ಇಲ್ಲಿ ಅಲ್ಲಿ ಸಾಯ್ಲಿಕ್ಕೆ ಅಂಥೇಳಿ ಒಂದು ರೀತಿಯಿಂದ ಪ್ರಚೋದನೆ ಮಾಡಿದ್ರು, ಹಿಂಸೆ ಮಾಡ್ತಾ ಇದ್ರು ಅನ್ನೋ ಅರ್ಥದಲ್ಲಿ. ಹಾಗೆ 302 ಕೂಡ ಹಾಕಿದ್ದಾರೆ. ಇಲ್ಲಿ ಯಾವ್ಯಾವ ಆ್ಯಂಗಲಲ್ಲಿ ರಿಪೋರ್ಟ್ಸ್ ಬಂದಮೇಲೆ ಅವೆಲ್ಲ ಕನ್ವರ್ಟ್ ಆಗ್ತವೆ. 302 ಆಗ್ತದ ಅಥವಾ 306 ಉಳಿತದ ಅಥವಾ ವರದಕ್ಷಿಣೆ ಕಿರುಕುಳಕ್ಕೆ ನಿಲ್ತದ, ಇದು ತನಿಖೆಯಿಂದನೇ ಗೊತ್ತಾಗ್ತದೆ. ಧಾರವಾಡ SP ಅವರು ಗೋಪಾಲ್ ಬ್ಯಾಕೋಡ್ ಅವರು ಏನು ಹೇಳ್ತಾರೆ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ. ಜೊತೆಗೆ ಒಂದು ಕಾಳಜಿ ಮಾತು ಗರುಡ ಹೇಳ್ತದೆ, ನೀವು ಸಾಯೋದಾದರೆ ಇನ್ನೂ ಅವು ಕಂದಮ್ಮಗಳು, ನಿಮ್ಮಷ್ಟು ಪ್ರಪಂಚ ಕೂಡ ಅವು ಕಂಡ್ರಂಗಿಲ್ಲ. 4-5 ಹೇಳ್ತಾರಲ್ಲ, ನಾನೇ ಬೆಳೆದ ಬೆಳೆಗಳನ್ನು ನಾನೇ ತಿನ್ನುವುದು ಅನ್ನೋ ಅರ್ಥದಲ್ಲಿ ಯಾಕೆ ಹೆಂಗೆ ಮಾಡ್ತೀನಿ. ಸಾವು ಒಂದು ಪರಿಹಾರ ಅಲ್ಲ, ಯಾವತ್ತು ಸಾವು ಒಂದು ಸಮಸ್ಯೆ. ನೀವು ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾ ಈಗ SP ಅವರು ಕೂಡ ಏನು ಹೇಳ್ತಾರಂತ ಹೇಳಿ ನಿಮಗೆ ಕೇಳಿಸ್ತಾ ಒಂದು ಸಣ್ಣ ಝಲಕನ್ನು ನಿಮಗೆ ತೋರಿಸಿದರೆ 100% ಆ ಮಕ್ಕಳು ಸತ್ತು ಬಿದ್ದಿರೋದು ಅವೆಲ್ಲ ನೋಡ್ತಾ ಇದ್ರೆ ಖೇದ ಅನ್ನಿಸ್ತದೆ. ಹಂಗಾಗಬಾರ್ದು, ಸಣ್ಣ ಮಕ್ಕಳು ಆ ಕರುಳಿನ ಕುಡಿಗಳು ಸಾಯಬಾರದು, ಆ ಸಾಯಿದು ಹಾಗೆ ಅದನ್ನು ನೋಡುವ ಕರ್ಮ ಈ ಕಣ್ಣಿಮ್ಗೆ ಬರಬಾರ್ದು ಅಂತ ಹೇಳ್ತಾ ಈ ಎಪಿಸೋಡನ್ನು ಧೈರ್ಯದಿಂದ ಇರುವ ತಾಯಂದಿರಿಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ನವಲಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊರಬ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಸಾವಿತ್ರಿ ಅನ್ನೋರು ಮತ್ತು ಇಬ್ಬರು ಮಕ್ಕಳು ಡೆತ್ತಾಗಿದ್ದಾರೆ ಅಂತ ಒಂದು ಮಾಹಿತಿ ಸಂಬಂಧಪಟ್ಟ ಹಾಗೆ ನಮ್ಮ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂಗೆ ನಾವು ಎಲ್ಲ ಆ್ಯಂಗಲಲ್ಲಿ ತನಿಖೆ ಪ್ರಾರಂಭಿಸಿದ್ದೇವೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಅವರ ಡೆತ್ತಾಗಿದ್ದರು ಸಾವಿತ್ರಿ ಅವರ ಸಂಬಂಧಿಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕುರಿತು ಅವರು ಕಂಪ್ಲೇಂಟ್ ಪ್ರಕಾರ ಅಲ್ಲಿ ಅವ್ರ ಮನೆಯಲ್ಲಿ ಗಂಡನ ಮನೆಯಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಅವರು ಇದು ಆಗಿದೆ ಅಂತೇಳಿ ಹೆಂಗೆ ಮಾಡ್ಕೊಂಡು ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಮಕ್ಕಳು ಕೂಡ ಡೆತ್ ಆಗಿದ್ದಾರೆ. ಈ ಸಂಬಂಧಪಟ್ಟಂಗೆ ನಾವು ಸ್ಪೆಷಲ್ ಸೋಕೋ ಟೀಮ್ ಉಪಯೋಗಿಸ್ಕೊಂಡು ಹಾಗೆ ನಮ್ಮ ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟಿಂದ ನಾವು ಪೋಸ್ಟ್ಮಾರ್ಟಮ್ ಮಾಡಿಸಿದ್ದೀವಿ. ಇದರಲ್ಲಿ ಮುಂದೆ ಏನು ಕಂಡುಬರುತ್ತೆ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಬಹುದು. ಇದು 498A, 306 ಮತ್ತು 302 IPC ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರಲ್ಲಿ 3 ಮಂದಿ ಮೇಲೆ ದೂರು ಕೊಟ್ಟಿದ್ದಾರೆ, ಗಂಡ ಅತ್ತೆ ಮಾವ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರ ಈ ಸಂಬಂಧಪಟ್ಟಂಗೆ ನಾವು ಎಲ್ಲ ಆಯಾಮಗಳನ್ನು ತನಿಖೆ ಮಾಡ್ತಾ ಇದ್ವಿ. ಇದು ಆ್ಯಕ್ಚುಲಿ ನಿಖರವಾದ ಈ ಸಾವಿಗೆ ನಿಖರವಾದ ಕಾರಣ ಇನ್ನು ಪತ್ತೆ ಮಾಡೋದು ಬಾಕಿ ಇದೆ. ಇದು ಈಗಾಗಲೇ ಇಬ್ಬರು ನಾವು ಅರೆಸ್ಟ್ ಮಾಡಿದ್ದೀವಿ. ಇಬ್ಬರು ಅರೆಸ್ಟ್ ಮಾಡಿದ್ವಿ, ಮುಂಬರ್ ಮತ್ತೆ ಕ್ರಮ ಕೈಗೊಳ್ಳಿ.